ಹಾಯ್ ಫ್ರೆಂಡ್ಸ್ ಬಿ ಎಸ್ ಸಿ ನರ್ಸಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನೀವೇನಾದರೂ ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ಇದ್ದರೆ ಸ್ವಲ್ಪ ಅನ್ನು ಕೇಳಿದ್ರು ಏನಪ್ಪಾ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಮಾಡಿ ಎಮ್ ಬಿ ಬಿ ಎಸ್ ಮಾಡ್ಬೋದಾ ಅಥವಾ ಲ್ಯಾಟ್ರ್ ಎಂಟ್ರಿ ತೊಗೋಬೋದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ತೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಮಾಡ್ಬೇಕಂದಿರಲ್ಲ ಅವರಿಗೆ ಈ ವಿಡಿಯೋ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋಬೇಕು ನೀವು ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೇನಾದರೂ ನೀವೇ ಆದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಅಥವಾ ನಮ್ಮ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾಯಿದ್ರೆ ಕೆಲವೊಂದು ಸಬ್ಸ್ಕ್ರೈಬ್ ಬಟನ್ ಐತೆಲ್ಲ ಅದನ್ನ ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕೊನ್ ಹೋಗ್ತೀವಿ ಇದೇ ಥರದ ಒಂದು ನರ್ಸಿಂಗ್ ಅಪ್ಡೇಟ್ನ ನಾವು ಕೊಡ್ತಾ ಹೋಗ್ತೀವಿ ನೀವು ಇವನ್ ನೀವು ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ತೊಗೊಳ್ಳೋಣ ನೀವು ನೆಕ್ಸ್ಟ್ ಏನೈತಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ ಕಂಪ್ಲೀಟಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಕೇಳ್ಬೋದು ಬಿ ಎಸ್ ಸಿ ನರ್ಸಿಂಗ್ ಸ್ಪೆಷಲಿ ಬಿ ಎಸ್ ಸಿ ನರ್ಸಿಂಗ್ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ ಕೇಳ್ಬೋದು ಅದನ್ನು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ನೀವು ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ತೊಗೊಳ್ಳೋಣ ಆವಾಗ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಸಬ್ಜೆಕ್ಟ್ಸ್ ಬುಕ್ಸ್ ಪಿ ಡಿ ಎಫ್ಸ್ ನೋಟ್ಸ್ ಕ್ಲಿನಿಕಲ್ ಇನ್ಫಾರ್ಮೇಷನ್ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಅಥವಾ ಥೇರಿ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿ ಒಂದರೂ ನಾವು ಇನ್ಫಾರ್ಮೇಷನ ಕೊಡ್ತೀವಿ ನಾವು ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಿರ್ತೀವಿ ಆ್ಯಂಡ್ ಯಾರೇ ನಿಮ್ಮ ಫ್ರೆಂಡ್ಸ್ ಬಿ ಎಸ್ ಸಿ ನರ್ಸಿಂಗ್ ಮಾಡೋರಿದ್ರೆ ಅವ್ರಿಗೂ ಶೇರ್ ಮಾಡಿರಿ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಈಗೇನಪ್ಪ ಅಂತಂದ್ರೆ ಬಿ ಎಸ್ ಸಿ ನರ್ಸಿಂಗ್ ಫಸ್ಟ್ ನಿಮ್ಗೆಲ್ಲರಿಗೆ ಗೊತ್ತಿರ್ಬೇಕು ಪರ್ಸೆಂಟೇಜ್ ಮ್ಯಾಗ ಬಿ ಎಸ್ ಸಿ ನರ್ಸಿಂಗ್ ತೋತಿದ್ರು ಓಕೆನಾ ಫಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಏನೈತಿಲ್ಲ ಜಸ್ಟ್ ನಿಮ್ದು ಏನು ಪಿ ಯು ಸಿ ಪರ್ಸೆಂಟೇಜ್ ಆಗಿತ್ತಲ್ಲ ಅದ್ರ ಮೇಲೆ ಒಂದು ಬಿ ಎಸ್ ಸಿ ನರ್ಸಿಂಗನ್ನು ಸೀಟನ್ನು ಹಂಚಿಕೆ ಆತಿತ್ತು ಅಥವಾ ಕೌನ್ಸ್ಲಿಂಗನ್ನು ನಡೀತಿತ್ತು ಅದಾದಮೇಲೆ ಈಗ ಒಂದು ಎರಡು ಎರಡು ವರ್ಷದ ಅಥವಾ ಹೋದ ವರ್ಷದಿಂದ ಒಂದು ಏನಕ್ಕೈತೆ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂದ್ರೆ ಕೆ ಸಿ ಇ ಟಿ ಎಕ್ಸಾಮ್ ಬರೀಲೇಬೇಕು ಅದಕ್ಕೊಂದು ರ್ಯಾಂಕನ್ನು ಬರುತ್ತೆ ಆ ರ್ಯಾಂಕ್ ಮೇಲೆ ಒಂದು ನಿಮ್ದು ಬಿ ಎಸ್ ಸಿ ನರ್ಸಿಂಗ್ ಏನೈತಲ್ಲ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ನಾನು ಇನ್ನೂ ಕಮೆಂಟ್ಸ್ ನೋಡ್ತೀನಿ ಬಿ ಎಸ್ ನರ್ಸಿಂಗ್ ಅಪ್ಲಿಕೇಶನ್ ಯಾವಾಗ ಕರಿತಾರ ಅಂತ ಕೇಳ್ತೀರ ಅದು ಏನೈತೆ ಇಲ್ಲ ಬಿ ಎಸ್ ನರ್ಸಿಂಗ್ ಅಪ್ಲಿಕೇಶನ್ ಇರುವುದಿಲ್ಲ ಕೆ ಸಿ ಟಿ ಒಂದು ರ್ಯಾಂಕ್ ಮೇಲೆ ಬಿ ಎಸ್ ನರ್ಸಿಂಗ್ ಕೌನ್ಸಿಲಿಂಗ್ ನಡೀತದೆ ಇನ್ನು ಮುಂದೆ ಒಂದು ಬರುವ ದಿನಗಳಲ್ಲಿ ಏನಿದೆ ಅದನ್ನೂ ಸಹ ಒಂದು ನೀಟ್ ಆಧಾರಿತ ಒಂದು ನೀಟ್ ಎಕ್ಸಾಮ್ ಒಳಗೆ ಸೇರ್ಬೋದು ಯಾಕಂದರೆ ನೀಟ್ ಎಕ್ಸಾಮ್ ಒಳಗೆ ಸೇರ್ಬೋದು ಈಗ ಎಮ್ ಬಿ ಬಿ ಎಸ್ ಐತಲ್ಲ ಅದೇ ರೀತಿ ಒಂದು ನೀಟ್ ಎಕ್ಸಾಮ್ಗೆ ಅದಕ್ಕೂ ಒಂದು ರ್ಯಾಂಕ್ ಇರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಇನ್ಕ್ಲೂಡ್ ಮಾಡ್ಬೋದು ಈಗ ಎಷ್ಟು ವರ್ಷಗಳಾದಮೇಲೆ ಸಿ ಕೆ ಸಿ ಇ ಟಿ ಬತ್ತು ಇನ್ನು ಹಾಗೆ ನಿಮ್ದೆಲ್ಲ ಮ್ಯಾಗ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವಾಗ ಅದು ನೀಟ್ ಒಳಗೆ ಸೇರ್ಬೋದು ಓಕೆನಾ ಈಗೇನು ಕೇಳಿರಿ ಒಂದು ಬಿ ಎಸ್ ಸಿ ನರ್ಸಿಂಗ್ ಆದಮೇಲೆ ಎಮ್ ಬಿ ಬಿ ಎಸ್ ಅಥವಾ ಲ್ಯಾಟ್ರ್ ಎಂಟ್ರಿ ತೊಗೋಬೋದಾ ಅಂತ ಕೇಳಿರಿ ಈಗ ಎಮ್ ಬಿ ಬಿ ಎಸ್ ಮಾಡ್ಬೇಕಂದ್ರೆ ನಾವು ಒಂದು ನೀಟ್ ಎಕ್ಸಾಮ್ ಕಡ್ಡಾಯ ಅದರೊಳಗೆ ಒಂದು ಚಲೋ ಮಾರ್ಕ್ಸನ್ನು ತಂದು ಒಂದು ಚಲೋ ಮಾರ್ಕ್ಸನ್ನು ತೊಂದರೆ ಒಂದು ಕಾಲೇಜನ್ನು ಸಿಗುತ್ತೆ ಓಕೆನಾ ಅದಕ್ಕೆ ನಾವು ಎಮ್ ಬಿ ಬಿ ಎಸ್ಗೆ ಅವೈಲೇಬಲ್ ಆತೀವಿ ಈಗ ಒಂದು ವೇಳೆ ನಮ್ಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಗಲಿಲ್ಲ ಎಮ್ ಬಿ ಬಿ ಎಸ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಸ್ಟೂಡೆಂಟ್ಸ್ಗೆ ಏನಪ್ಪಾ ಅಂತಂದ್ರೆ ಎಮ್ ಬಿ ಬಿ ಎಸ್ ತುಂಬಾನೇ ಅವರು ಅದನ್ನು ಮಾಡಬೇಕಂತ ಆಸೆ ಇರುತ್ತೆ ಬಟ್ ಅದು ಸಿಗಲಿಲ್ಲ ಅಂದರೆ ಅದು ನಿಯರೆಸ್ಟ್ ಅಂದರೆ ನರ್ಸಿಂಗೆ ನಮ್ಮ ಬಿ ಎಸ್ ಸಿ ನರ್ಸಿಂಗ್ ಎಷ್ಟು ಸ್ಟೂಡೆಂಟ್ಸ್ ಏನೈತಿಲ್ಲ ಬಿ ಎಸ್ ಸಿ ನರ್ಸಿಂಗೇ ಬರ್ತಾರೆ ಓಕೆನಾ ಅಥವಾ ಈ ಕಡೆ ಲಾಂಗ್ ಟರ್ಮ್ ಮಾಡಿ ಎಮ್ ಬಿ ಬಿ ಎಸ್ ಮಾಡ್ಬೇಕಂದ್ರೆ ಅಥವಾ ಲಾಂಗ್ ಟರ್ಮ್ ಮಾಡಿದ್ರು ನಮಗೆ ಸಿಗ್ತದೋ ಇಲ್ಲೋ ಅಂತ ಡೌಟ್ ಇರ್ತದೆ ಸ್ಟೂಡೆಂಟ್ಸಿಗೆ ಅದಕ್ಕೋಸ್ಕರ ಈ ಕಡೆ ಏನೈತೀರ ನರ್ಸಿಂಗ್ ಫೀಲ್ಡಿಗೆ ಬಂದುಬಿಡ್ತಾರೆ ಅವ್ರಿಗೆ ಏನಿರ್ತದೆ ಒಂದು ಆಸೆ ಏನಪ್ಪ ಅಂದರೆ ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಸಾಧ್ಯನಾ ನಾ ಬಿ ಎಸ್ ಸಿ ನರ್ಸಿಂಗ್ ಮಾಡಿದೆ ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಸಾಧ್ಯನಾ ಅಂತ ಕ್ವಶನ್ ಇರುತ್ತೆ ಈಗ ಬಿ ಎಸ್ ಸಿ ನರ್ಸಿಂಗ್ ಏನೈತಿಲ್ಲ ನಾಲ್ಕು ವರ್ಷದ ಕೋರ್ಸ್ ಇರುತ್ತೆ ಬಿ ಎಸ್ ಸಿ ನರ್ಸಿಂಗ್ ನಾಲ್ಕು ವರ್ಷದ ಕೋರ್ಸ್ ಅಂದರೆ ಈಗ ಎಂಟು ಆಗಿದೆ ಫಸ್ಟ್ ಎಲ್ಲ ಇಯರ್ ವೈಸ್ ಇತ್ತು ತುಂಬಾ ಪಾಸ್ ಆಗಬೇಕಂದ್ರೆ ತುಂಬ ಹಾರ್ಡ್ ಅಂದರೆ ಡಿಫಿಕಲ್ಟಿ ಆಗ್ತಿತ್ತು ತುಂಬಾ ಡಿಫಿಕಲ್ಟಿ ಆಗ್ತಿತ್ತು ಅದು ಫುಲ್ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಚೇಂಜ್ ಇತ್ತು ಒಂದು ಚೇಂಜ್ ಇತ್ತು ಈಗೆಲ್ಲ ಆಗಿ ಒನ್ ಮಾರ್ಕ್ಸ್ ಮಲ್ಟಿಪಲ್ ಕ್ವಶನ್ಸ್ ಬಂದುಬಿಟ್ಟದೆ ಅವಾಗ ಎಂಥ ಒಂದು ಪಿ ಯು ಸಿಯಲ್ಲಿ ನೈಂಟಿ ನೈಂಟಿ ಫೈವ್ ಮಾಡಿದ್ರು ಒಂದು ಬಿ ಎಸ್ ನರ್ಸಿಂಗ್ ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂಥ ಒಂದು ಪರಿಸ್ಥಿತಿ ಇತ್ತು ಫಸ್ಟ್ ಒಂದು ಇಯರ್ ವೈಸ್ ಇರ್ತದಲ್ಲ ಆ ಟೈಮ್ನಲ್ಲಿ ತುಂಬಾ ಡಿಫಿಕಲ್ಟಿ ಆಗ್ತಿತ್ತು ಪಾಸ್ ಆಗ್ಬೇಕಂದ್ರೆ ಈಗ ಏನೈತಿಲ್ಲ ಈ ಒಂದು ಸೆಮಿಸ್ಟರ್ ವೈಸ್ ಮಾಡಿಬಿಟ್ಟು ಆ ತಿಂಗಳಲ್ಲಿ ಎಷ್ಟು ಸಬ್ಜೆಕ್ಟ್ ಎರಡು ಎರಡು ಸಬ್ಜೆಕ್ಟ್ದೊಂದು ನೀವು ಎಕ್ಸಾಮ್ ಬರಿತಿಲ್ಲ ಏನು ಎಕ್ಸಾಮ್ ಜಲ್ದಿ ಬರ್ತಾವತ್ತದು ಒಂದೇ ಈಗ ಸಿಲೆಬಸ್ ಅಂತೂ ಫುಲ್ ರೆಡ್ಯೂಸ್ ಪಾಸ್ನಿಂಗ್ ಪಾಸಿನಿಂಗಂತೂ ತುಂಬಾ ಈಸಿ ನಿಮಗೆ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಆ್ಯಂಡ್ ಫಸ್ಟ್ ಇಯರ್ಗೆಲ್ಲ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವೆಶನ್ಸು ಹಾಕಿ ನಿಮ್ಗೆ ಫಸ್ಟ್ ಸೆಮಿಸ್ಟ್ರದ ಫಸ್ಟ್ ಸೆಮಿಸ್ಟ್ರ್ ಏನಿದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಕಿನಿ ಎಷ್ಟು ಒಂದು ಸಬ್ಜೆಕ್ಸ್ ಅಂತ ಹಾಕಿನಿ ಎಲ್ಲ ಪ್ರತಿಯೊಂದೂ ಇನ್ಫಾರ್ಮೇಷನ್ನ ಕೊಟ್ಟಿನಿ ಜಸ್ಟ್ ಪ್ಲೇ ಲಿಸ್ಟಿಗೆ ಹೋಗಿರಿ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ನಿಮ್ದು ಸೈಕಾಲಜಿ ಒಂದು ಸಬ್ಜೆಕ್ಟ್ ಬರುತ್ತೆ ಅದಂತೂ ಕಂಪ್ಲೀಟ್ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಒಂದು ಸಲ ಹೋಗಿ ನೋಡಿರಿ ಆ್ಯಂಡ್ ಈಗೇನೈತಿ ಅದು ಆದಮೇಲೆ ಒಂದು ನೀಟ್ ಈಗ ಬಿ ಎಸ್ ನರ್ಸಿಂಗ್ ಐತಲ್ಲ ಈಗ ನೀವು ಬಿ ಎಸ್ ಸಿ ನರ್ಸಿಂಗ್ ಏನೈತಿಲ್ಲ ಬಿ ಎಸ್ ಸಿ ನರ್ಸಿಂಗ್ ನಾಲ್ಕು ವರ್ಷದ ಕೋರ್ಸ್ ಒಂದು ಕಂಪ್ಲೀಟ್ ಮಾಡಿದ್ರೆ ನೀವು ಎಮ್ ಬಿ ಬಿ ಎಸ್ ಹೋಗಬೇಕಂದ್ರೆ ಒಂದು ಎಕ್ಸಾಮ್ ಇರ್ತದೆ ಅದು ಎಕ್ಸಾಮ್ ಏನ ಒಂದು ನೀಟ್ ಥರ ಇರ್ತದೆ ಅಥವಾ ನೀಟ್ ಥರನೇ ಅದು ನೀಟ್ ಅಲ್ಲ ಒಂದು ಬಿ ಎಸ್ ಸಿ ನರ್ಸಿಂಗ್ ಆದಮೇಲೆ ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಇರುತ್ತೆ ಅದನ್ನ ಆ ಎಕ್ಸಾಮನ್ನ ನೀವು ಬರಿಬೇಕು ಅದರಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ತಗೋಬೇಕು ಒಳ್ಳೆ ರ್ಯಾಂಕ್ ತೊಗೋಬೇಕು ಅದಾದಮೇಲೆ ನೀವು ಎಮ್ ಬಿ ಬಿ ಎಸ್ ಆಗೋಕ್ಕೆ ಸಾಧ್ಯ ಅದಕ್ಕಿಂತ ಮುಂಚೆ ಇದು ಇರ್ತಿಳ್ಕೋರಿ ಏನು ಹೇಳ್ತೇನಪ್ಪ ಅಂದ್ರೆ ಈ ರೀತಿ ಈಗ ಇಷ್ಟೆಲ್ಲ ಹೇಳೋದಲ್ಲ ಈಗ ನಾಲ್ಕು ವರ್ಷ ನೀವು ಬಿ ಎಸ್ ಸಿ ನರ್ಸಿಂಗ್ ಮುಗಿಸ್ಬೇಕು ಅದಾದಮೇಲೆ ಒಂದು ಎಲಿಜಿಬಲ್ ಟೆಸ್ಟ್ ಬರಬೇಕು ಅದಕ್ಕೆ ಒಳ್ಳೆಯ ರ್ಯಾಂಕ್ ಬರಬೇಕು ಅದಾದಮೇಲೆ ನೀವು ಎಲಿಜಿಬಿಲಿಟಿ ಆತೀರಿ ಈ ಥರ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆರ್ ಜಿ ಯು ಎಚ್ ಎಸ್ ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿತ್ತು ಈಗ ಮೊದಲು ಅಂದರೆ ಎರಡು ಮೂರು ಶು ವರ್ಷಗಳ ಹಿಂದೆ ಆವಾಗ ಈ ಥರ ಒಂದು ನೋಟಿಫಿಕೇಷನ್ ಬಂದಿತ್ತು ನೀವು ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಸಾಧ್ಯತೆ ಬಟ್ ಇನ್ನೂವರೆಗೆ ಅದು ಜಾರಿಗೆ ಬಂದಿಲ್ಲ ಒಂದು ಏನಾಯ್ತಿಲ್ಲ ಇದು ಒಂದು ಬಿ ಎಸ್ ಸಿ ನರ್ಸಿಂಗಿಂದ ಎಮ್ ಬಿ ಬಿ ಎಸ್ ಮಾಡೋದು ಒಂದು ಜಾರಿಗೆ ಬಂದಿಲ್ಲ ಅದ್ರದ್ದು ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟ್ಸ್ ಆಲಿ ಅಥವಾ ಸಿಲೆಬಸ್ ಆಲಿ ಪ್ರಿಪೇರ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇಷ್ಟ ಒಂದು ಮಾಹಿತಿ ಸಿಕ್ಕದ ಇನ್ನು ಭಾಳ ಎರಡು ಮೂರು ವರ್ಷಗಳ ಹಿಂದೆ ಇದು ನೋಟಿಫಿಕೇಶನ್ ಬಂದಿತ್ತು ನೀವು ಬಿ ಎಸ್ ಸಿ ನರ್ಸಿಂಗ್ದಿಂದ ಎಮ್ ಬಿ ಬಿ ಎಸ್ ಮಾಡ್ಬೋದು ಅಂತ ಅದು ಎಲ್ಲ ಕೋರ್ಸದ ಬಗ್ಗೆ ಒಂದು ಡೀಟೇಲ್ಸ್ ಬರಬೇಕಲ್ಲ ಎಷ್ಟು ಸಬ್ಜೆಕ್ಟ್ಸ್ ಕಲಿಬೇಕು ಎಷ್ಟು ಸಿಲೆಬಸ್ ಇರಬೇಕು ಎಂಟ್ರನ್ಸ್ ಇಪ್ಪತ್ತು ಈ ಥರ ಅದೆಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಬೇಕು ಅದಾದಮೇಲೆ ಅದು ಜಾರಿಗೆ ಬರ್ತದೆ ಬಟ್ ಏನಂತಿಲ್ಲ ಎಮ್ ಬಿ ಬಿ ಎಸ್ ಬಿ ಎಸ್ ನರ್ಸಿಂಗ್ ಸೇಮ್ ಕಲಿತಾರೆ ಸಬ್ಜೆಕ್ಟ್ಸು ಸೇಮ್ ಇರ್ತವೆ ನೀವು ಏನು ಕಲಿತಿರಲ್ಲ ಅದೇ ಸೇಮ್ ಇರುತ್ತೆ ಓಕೆನಾ ಅದಕ್ಕೋಸ್ಕರ ಈಗ ಈಗ ಎಮ್ ಬಿ ಬಿ ಎಸ್ ಒಂದು ಎಕ್ಸಾಮ್ ಇಟ್ಟರು ಡೈರೆಕ್ಟ್ ನೀವು ಥರ್ಡ್ ಇಯರ್ಗೆ ಎಂಟ್ರಿ ಆಗ್ತೀರಿ ಈಗ ಎಲಿಜಿಬಿಲಿಟಿ ಆಯ್ದ್ರಿ ಅಥವಾ ಎಲಿಜಿಬಿಲಿಟಿ ಒಂದು ಅಲ್ಲಿ ಏನು ಎಕ್ಸಾಮ್ ಇತ್ತಲ್ಲ ಅದಕ್ಕೆ ಎಲಿಜಿಬಿಲಿಟಿ ಆದರೆ ಡೈರೆಕ್ಟ್ ನೀವು ಥರ್ಡ್ ಇಯರ್ಗೆ ಎಂಟ್ರಿ ಆಗಿಬಿಡ್ತೀರಿ ಆ ಎಕ್ಸಾಮ್ ಬರೆದ ಮೇಲೆ ತರ್ಡ್ ಇಯರ್ಗೆ ಎಂಟ್ರಿ ಆಗ್ತೀನಿ ಓಕೆನಾ ಬಟ್ ಅದು ಇನ್ನೂ ಜಾರಿಗೆ ಬಂದಿಲ್ಲ ಕೆಲವು ರಾಜ್ಯಗಳಲ್ಲಿ ಡಿಸ್ಕಷನ್ ಮಾಡಿದಾರಂತ ಅದು ಎಮ್ ಬಿ ಬಿ ಎ ಬಿ ಎಸ್ ನರ್ಸಿಂಗಿಂದ ಎಮ್ ಬಿ ಬಿ ಎಸ್ ಥರಕ್ಕೆ ಆ್ಯಂಡ್ ಒಂದು ಪ್ರಶ್ನೆ ಅಂದರೆ ಇದೆಲ್ಲ ಆದಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಕಾಮನ್ ಆಗಿ ಪ್ರಶ್ನೆ ಹುಟ್ಟುವುದಂದ್ರೆ ಅಥವಾ ನಿಮ್ಗೆ ಆಲ್ರೆಡಿ ನಿಮ್ಮ ಸೀನಿಯರ್ಸ್ ನಿಮ್ಮ ಯಾರೇ ಫ್ರೆಂಡ್ಸ್ ಬಿ ಎಸ್ ಸಿ ನರ್ಸಿಂಗ್ ಮುದೋರು ಸ್ವಲ್ಪ ಹೇಳ್ತಾರೆ ಏ ಇಲ್ಲ ಬಿ ಎಸ್ ಸಿ ನರ್ಸಿಂಗ್ ಏನಿದೆಯಲ್ಲ ಈಸ್ ಈಕ್ವಲ್ ಟು ದ ಡಾಕ್ಟರ್ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಡಾಕ್ಟರ್ ಕಿಕ್ಕೋಲ್ ಅಥವಾ ಜೂನಿಯರ್ ಡಾಕ್ಟರ್ಸ್ ಅಂತ ಕರೀತಾರತ್ತೆ ಈ ಥರ ಒಂದು ಒಂದು ವಿಷಯ ಕೇಳಿರ್ತೀರಿ ಅಥವಾ ನಿಮಗೆ ಯಾರು ಹೇಳಿದ್ರೆ ಜೂನಿಯರ್ ಡಾಕ್ಟರ್ ಅಂತ ಅನಿಸೋದಿಲ್ಲ ಅಂತ ನರ್ಸಿಂಗ್ ಆಫೀಸರ್ ಅನ್ನಿಸ್ತಾರೆ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ರೆ ನರ್ಸಿಂಗ್ ಆಫೀಸರ್ ಜೂನಿಯರ್ ಡಾಕ್ಟರ್ ಅಲ್ಲ ಮೊದಲನೇ ವಿಷಯ ಇದು ಓಕೆನಾ ಜೂನಿಯರ್ ಡಾಕ್ಟರ್ ಅಂತ ಎಲ್ಲಿ ಡಿಸೈಡ್ ಮಾಡಿಲ್ಲ ರಾಜೀವ್ ಗಾಂಧಿ ಕಡೆಯನ್ನು ಬಂದಿಲ್ಲ ಆಫೀಶಿಯಲ್ ಯಾವುದೇ ನೋಟಿಫಿಕೇಶನ್ ಜೂನಿಯರ್ ಡಾಕ್ಟರ್ಸ್ ಅಂತ ಬಂದಿಲ್ಲ ಬಟ್ ಏನು ಬಂದಿದೆ ಅಂದರೆ ನರ್ಸಿಂಗ್ ಆಫೀಸರ್ ಅಂತ ಬಂದಿದೆ ಇಷ್ಟೇ ನರ್ಸಿಂಗ್ ಆಫೀಸರ್ ಅಂತ ಬಂದಿದೆ ಇಷ್ಟೇ ಓಕೆನಾ ನೆಕ್ಸ್ಟ್ ಒಂದು ದಿನಗಳಲ್ಲಿ ನಿಮ್ಮ ಒಂದು ಬಿ ಎಸ್ ನರ್ಸಿಂಗ್ ಅಥವಾ ನಮ್ಮದೇ ಒಂದು ಬಿ ಎಸ್ ನರ್ಸಿಂಗ್ ಏನೈತಿಲ್ಲ ಎಮ್ ಬಿ ಬಿ ಎಸ್ ಆಗಿ ಬಂದರೆ ಒಳ್ಳೇದು ಯಾಕಂದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಬಿ ಎಸ್ ನರ್ಸಿಂಗ್ ಮಾಡಿದವರು ಎಷ್ಟು ವಿದ್ಯಾರ್ಥಿಗಳು ಏನ್ಕೊಂಡಿರ್ತಾರೆ ನಾ ಎಮ್ ಬಿ ಬಿ ಎಸ್ ಮಾಡಬೇಕತ್ತೆ ಅನ್ಕೊಂಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತದೆ ನೋಡೋಣ ಬಂದರೆ ತುಂಬನೇ ಒಳ್ಳೆಯದು ಈಗ ಆಲ್ರೆಡಿ ಎರಡು ಮೂರು ವರ್ಷ ಕಳೆದಿದೆ ಬಟ್ ನೀವು ಒಂದು ನಾಲ್ಕು ವರ್ಷ ನಿಮ್ದು ನಿಮ್ಮದೇನೈತಿಲ್ಲ ನಾಲ್ಕು ವರ್ಷ ಅದು ಮುಗಿಟ್ಟಿಗೆ ನಿಮ್ಗೆ ಎಮ್ ಬಿ ಬಿ ಎಸ್ ಒಂದು ಲ್ಯಾಟ್ರ್ ಎಂಟ್ರಿ ಬರ್ಬೋದು ಅದರ ಸಿಲೆಬಸ್ ಆಗಲಿ ಸಬ್ಜೆಕ್ಟ್ಸ್ ಆಗಲಿ ಕೋರ್ಸ್ ಆಗಲಿ ಅದರ ಡೀಟೇಲ್ಸನ್ನು ಒಂದು ಬಿಡ್ಬೋದು ನಿಮ್ಮ ನಾಲ್ಕು ವರ್ಷ ಮುಗಿಟಿಗೆ ಈಗ ಆಲ್ರೆಡಿ ಒಂದು ನಾಲ್ಕು ವರ್ಷ ಮುಗಿದಿದೆ ಇನ್ನೊಂದು ನಾಲ್ಕು ವರ್ಷ ಮುಗಿಟಿಗೆ ಅದು ಜಾರಿಗೆ ಬರ್ಬೋದು ನಿಮ್ಮ ಒಂದು ಲಾಸ್ಟ್ ಫೈನಲ್ ಇಯರ್ ಇದ್ದಾಗ ಜಾರಿಗೆ ಬರ್ಬೋದು ಬರುತ್ತೆ ಅಂತ ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಎಷ್ಟೋ ವಿದ್ಯಾರ್ಥಿಯು ಈಗ ಏನಪ್ಪ ಅಂದರೆ ಲಾಂಗ್ ಟರ್ಮ್ ಮಾಡ್ಬೇಕಂದಿರ್ತಾರೆ ನೀಟ್ ಅಥವಾ ಎಮ್ ಬಿ ಬಿ ಎಸ್ ಸೀಟ್ ಪಡಬೇಕಂದಿರ್ತಾರೆ ನಾ ಇದನ್ನು ಬರ್ತದೆ ಅಂತೇಳಿ ನಿಮಗೆ ಯಾಕೆ ಸ್ಟಾಪ್ ಮಾಡಲಿ ಯಾರಿಗೆಲ್ಲ ಇಷ್ಟ ಇದೆಯಲ್ಲ ಲಾಂಗ್ ಟರ್ಮ್ ಮಾಡೋಕೆ ಇಷ್ಟ ಇದೆಯಲ್ಲ ಹೋಗ್ಬೋದು ಇನ್ನು ಬರ್ಬೋದು ಯಾಕಂದರೆ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಡೆಯಿಂದ ನೋಟಿಫಿಕೇಷನ್ ಬಂದಿದೆಯಲ್ಲ ಅದಕ್ಕೋಸ್ಕರ ಹೇಳ್ತೀನಿ ನೀನು ಮುಂದೆ ದಿನಗಳಲ್ಲಿ ನಿಮ್ಮ ನಾಲ್ಕು ವರ್ಷ ಇದೆ ನಿಮ್ಮ ನಾಲ್ಕು ವರ್ಷ ಪೀರಿಯಡ್ ಮುಗಿಟಿಗೆ ಎಮ ಬಿ ಎಸ್ ಬರ್ಬೋದು ಅಥವಾ ಇದು ಬಿ ಎಸ್ ಸಿ ನರ್ಸಿಂಗೇ ಡೈರೆಕ್ಟಾಗಿ ಒಳಗೆ ಕುಂಡಿಸ್ತಾರೋ ಗೊತ್ತಿಲ್ಲ ಒಟ್ಟು ಬರೋ ಚಾನ್ಸಸ್ ಇದೆ ನೋಡಲು ಮತ್ತು ಏನಾರ ನಿಮ್ಗೆ ಡೌಟ್ಸ್ ಇದ್ರೆ ಕೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್